ಜೂನ್ ಒಂಬತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ತ್ ವಚನ ಕರ್ತನಲ್ಲಿ ನಂಬಿಗಸ್ಥರಾಗಿರುವವರಿಗೆ ಲೋಕದಲ್ಲಿ ಲೌಕಿಕವಾಗಿ ಅಭಿವೃದ್ಧಿಯಾಗುವಂತಹ ಯಾವ ಪ್ರತಿಫಲವಿಲ್ಲ ಬದಲು ಸಾಯುವ ತನಕ ಹಿಂಸೆ ಕಷ್ಟಗಳನ್ನು ಅನುಭವಿಸಬೇಕಾಗಿದೆ ಕರ್ತನನ್ನು ಕುರಿತು ಸಂಕಷ್ಟಕ್ಕೊಳಗಾದವನು ವ್ಯಾಧಿಪೀಡಿತನು ದೇವರೇ ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಆತನು ಐಶ್ವರ್ಯವಂತನಾಗಿದ್ದರೂ ನಮಗೋಸ್ಕರ ಬಡವನಾದನು ಎಷ್ಟು ಬಡವನಾದನು ಅಂದರೆ ನರಿಗಳಿಗೆ ಗುದ್ದುಗಳಿವೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ ಆದರೆ ಮನುಷ್ಯ ಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂಬಂತೆ ದಣಿಗಿಂತ ಆಳು ದೊಡ್ಡವನಲ್ಲ ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನೂ ಸಹ ಹಿಂಸೆ ಪಡಿಸುವರು ದೂಷಿಸಿದವರ ದೂಷಣೆಗಳು ಕರ್ತನ ಮೇಲೆ ಬಂದದೆ ನಮ್ಮ ಮೇಲೂ ಬರುವುದು ಈಗ ಕ್ರಿಸ್ತನ ಅನುಯಾಯಿಗಳಿಗೆ ದೊರಕುವ ಬಹುಮಾನ ಕರ್ತನ ಹೃದಯ ಪೂರಕ ಪ್ರಕಾಶ ಆತನ ಅಪಾರವಾದ ಪ್ರೀತಿ ಮತ್ತು ಅನುಮೋದನೆ ಆಮೇನ್